ಮಾನ್ಯ ಪ್ರಧಾನಮಂತ್ರಿಗಳೇ ನಮಸ್ಕಾರ. ನನ್ನ ಹೆಸರು ಅಶ್ವಿನಿ. ನಾನು ಕೇಂದ್ರೀಯ ವಿದ್ಯಾಲಯ ನಂಬರ್ 2 ಮಧುರೈ ತಮಿಳುನಾಡು ಇಲ್ಲಿನ ವಿದ್ಯಾರ್ಥಿನಿ. ನಿಮಗೆ ನನ್ನ ಪ್ರಶ್ನೆ ಏನೆಂದರೆ, ನನ್ನ ಪರೀಕ್ಷಾ ಫಲಿತಾಂಶಗಳು ಉತ್ತಮವಾಗಿ ಬಾರದಿದ್ದರೆ ನನ್ನ ಕುಟುಂಬವು ಅನುಭವಿಸುವ ನಿರಾಶೆಯನ್ನು ನಾವು ಹೇಗೆ ಎದುರಿಸುವುದು? ನಾನು ನಿರೀಕ್ಷಿತ ಅಂಕಗಳನ್ನು ಪಡೆಯದಿದ್ದರೆ ಏನು ಮಾಡಬೇಕು? ಉತ್ತಮ ವಿದ್ಯಾರ್ಥಿಯಾಗಿರುವುದು ಸುಲಭದ ಮಾತಲ್ಲ. ಇತರರ ನಿರೀಕ್ಷೆಗಳು ತುಂಬಾ ಹೆಚ್ಚಿರುತ್ತವೆ. ಪರೀಕ್ಷೆಯನ್ನ ಬರೆಯುವ ವ್ಯಕ್ತಿಯು ತುಂಬಾ ಒತ್ತಡಕ್ಕೆ ಒಳಗಾಗಿ ಖಿನ್ನತೆಗೆ ಹೋಗುತ್ತಾನೆ. ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಕಿರಿಕಿರಿಗೊಂಡು ತಮ್ಮ ಕೈಯನ್ನೇ ಕತ್ತರಿಸಿಕೊಳ್ಳುವುದು ಸಾಮಾನ್ಯವಾಗಿದೆ. ಯಾರಿಗೂ ತಮ್ಮ ಭಾವನೆಯನ್ನ ನಂಬಲು ಸಾಧ್ಯವಾಗದಂತೆ ಆಗಿದೆ. ದಯವಿಟ್ಟು ಈ ಬಗ್ಗೆ ನನಗೆ ಮಾರ್ಗದರ್ಶನ ನೀಡಿ. ಧನ್ಯವಾದಗಳು ಸರ್. ಧನ್ಯವಾದ ಅಶ್ವಿನಿ. ಮಾನ್ಯ ಪ್ರಧಾನಿಗಳೇ, ನವದೇಶ್ ಜಾಗೋರ್ ಅವರು ಭಾರತದ ಹೃದಯ ಭಾಗ ರಾಜಧಾನಿ ದೆಹಲಿಯಲ್ಲಿ ಬಂದವರು. ಭವ್ಯವಾದ ಮಧ್ಯಕಾಲೀನ ಇತಿಹಾಸದ ಆಕರ್ಷಕ ಮತ್ತು ಅದ್ಭುತ ವಾಸ್ತುಶಿಲ್ಪದ ಶೈಲಿಗಳೊಂದಿಗೆ ಹಲವಾರು ಸಾಮ್ರಾಜ್ಯಗಳಾಡಿದ ಹಿನ್ನೆಲೆಯನ್ನು ಹೊಂದಿರುವ ಭಾಗ ಇದು. ನವದೇಶ್ ಸಭಾಂಗಣದಲ್ಲಿದ್ದಾರೆ. ಅವರು ಇದೇ ಸ್ವರೂಪದ ವಿಷಯವನ್ನು ಚರ್ಚಿಸಲು ಬಯಸುತ್ತಾರೆ. ನವದೇಶ್, ಪ್ರಶ್ನೆ ಕೇಳಿ. ಶುಭೋದಯ ಮಾನ್ಯ ಪ್ರಧಾನಮಂತ್ರಿಗಳೇ. ನಾನು ನವದೇಶ್ ಜಾಗೂರ್, ಕೇಂದ್ರೀಯ ವಿದ್ಯಾಲಯದ ಪ್ರೀತಂಪುರ್, ದೆಹಲಿ ಪ್ರದೇಶ. ಸರ್, ನಿಮಗೆ ನನ್ನ ಪ್ರಶ್ನೆ ಏನೆಂದರೆ, ನನ್ನ ಫಲಿತಾಂಶಗಳು ಉತ್ತಮವಾಗಿ ಬಾರದಿದ್ದರೆ ಆ ಪರಿಸ್ಥಿತಿಯನ್ನು ನಾನು ನನ್ನ ಕುಟುಂಬದೊಂದಿಗೆ ಹೇಗೆ ನಿಭಾಯಿಸುವುದು? ದಯವಿಟ್ಟು ನನಗೆ ಮಾರ್ಗದರ್ಶನ ನೀಡಿ ಸರ್. ತುಂಬ ಧನ್ಯವಾದಗಳು. ಧನ್ಯವಾದಗಳು ನವದೇಶ್. ಮಾನ್ಯ ಪ್ರಧಾನಮಂತ್ರಿಗಳೇ, ಸಂಸಾರಕ್ಕೆ ಶಾಂತಿ ಮತ್ತು ಕರುಣೆಯ ಸಂದೇಶ ನೀಡುವ ಭಗವಾನ್ ಬುದ್ಧ, ಗುರು ಗೋವಿಂದ ಸಿಂಗ್ ಮತ್ತು ವರ್ಧಮಾನ್ ಮಹಾವೀರ್ ಅವರ ಜನ್ಮಭೂಮಿ ಪ್ರಾಚೀನ ನಗರ ಪಟ್ನಾದಿಂದ ಪ್ರಿಯಾಂಕಾ ಕುಮಾರಿ ಸಹ ಇದೇ ಪ್ರಕಾರದ ಸಮಸ್ಯೆಗಳಿಂದ ಬಳಲುತ್ತಿದ್ದು, ಇದಕ್ಕಾಗಿ ನಿಮ್ಮ ಮಾರ್ಗದರ್ಶನ ಕೇಳುತ್ತಿದ್ದಾರೆ. ಪ್ರಿಯಾಂಕಾ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳೇ. ನನ್ನ ಹೆಸರು ಪ್ರಿಯಾಂಕಾ ಕುಮಾರಿ. ನಾನು ರಾಜೇಂದ್ರ ನಗರ ಪಟ್ಟಣದ ಬಾಲಿಕಾ +2 ವಿದ್ಯಾಲಯದಲ್ಲಿ 11ನೇ ತರಗತಿಯ ವಿದ್ಯಾರ್ಥಿಯಾಗಿದ್ದೇನೆ. ನನ್ನ ಕುಟುಂಬದ ಎಲ್ಲರೂ ಉತ್ತಮ ಅಂಕ ಪಡೆದು ಉತ್ತೀರ್ಣರಾಗಿದ್ದಾರೆ. ನಾನು ಒಳ್ಳೆಯ ಅಂಕಗಳನ್ನು ಪಡೆಯಬೇಕಿದೆ. ಇದಕ್ಕಾಗಿ ನಾನು ಬಹಳಷ್ಟು ಒತ್ತಡದಲ್ಲಿದ್ದೇನೆ. ಇದಕ್ಕೆ ನನಗೆ ನಿಮ್ಮ ಮಾರ್ಗದರ್ಶನದ ಅಗತ್ಯವಿದೆ. ಧನ್ಯವಾದ ಪ್ರಿಯಾಂಕಾ. ಮಾನ್ಯ ಪ್ರಧಾನಿಯವರೇ, ಅಶ್ವಿನಿ, ನವದೇಶ್, ಪ್ರಿಯಾಂಕಾ ಏನ್ ಭಾವಿಸ್ತಾರೆ ಎಂದ್ರೆ, ಈ ವಿಷಯ ಹಲವು ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರುತ್ತದೆ. ಇದರ ಪರಿಹಾರಕ್ಕೆ ತಮ್ಮ ಮಾರ್ಗದರ್ಶನವನ್ನು ಬಯಸುತ್ತಾರೆ. ಅಶ್ವಿನಿ, ನೀವು ಕ್ರಿಕೆಟ್ ಆಡ್ತೀರಾ? ಕ್ರಿಕೆಟ್ನಲ್ಲಿ ಗೂಗ್ಲಿ ಬಾಲ್ ಇರುತ್ತೆ. ಅದರಲ್ಲಿ ಗುರಿ ಒಂದೆಡೆ ಆದರೆ ದಿಕ್ಕು ಇನ್ನೊಂದೆಡೆ ಇರುತ್ತೆ. ನೀವು ನನ್ನನ್ನು ಮೊದಲ ಎಸೆತದಲ್ಲಿಯೇ ಔಟ್ ಮಾಡಲು ಬಯಸುತ್ತೀರಿ ಎಂದು ನಾನು ಭಾವಿಸುತ್ತೇನೆ. ಕುಟುಂಬದ ಸದಸ್ಯರು ನಿಮ್ಮಿಂದ ಹೆಚ್ಚಿನ ನಿರೀಕ್ಷೆಗಳನ್ನು ಹೊಂದಿರುವುದು ಸಹಜ. ಹೀಗೆ ನಿರೀಕ್ಷೆಗಳನ್ನು ಹೊಂದುವುದರಲ್ಲಿ ತಪ್ಪೇನೂ ಇಲ್ಲ. ಆದರೆ ಕುಟುಂಬದ ಸದಸ್ಯರು ತಮ್ಮ ಸಾಮಾಜಿಕ ಸ್ಥಾನಮಾನದ ಕಾರಣದಿಂದ ನಿರೀಕ್ಷೆಗಳನ್ನು ಹೊಂದುತ್ತಿದ್ದರೆ ಅದು ಆತಂಕದ ವಿಷಯವಾಗಿದೆ. ಅವರ ಸಾಮಾಜಿಕ ಸ್ಥಾನಮಾನ ಅವರ ಮೇಲೆ ತುಂಬ ಒತ್ತಡವನ್ನು ಬೀರುತ್ತದೆ. ಅದು ಅವರ ಮನಸ್ಸಿನ ಮೇಲೆ ತುಂಬಾ ಪ್ರಭಾವ ಬೀರುತ್ತದೆ. ಅವರು ಸಮಾಜದ ಮುಂದೆ ಹೋದಾಗ ತಮ್ಮ ಮಕ್ಕಳ ಬಗ್ಗೆ ಏನು ಹೇಳುವುದು ಎಂದು ಯೋಚಿಸುತ್ತಾರೆ. ಮಕ್ಕಳು ಓದಿನಲ್ಲಿ ದುರ್ಬಲರಾಗಿದ್ದರೆ ಅವರ ಮುಂದೆ ಹೇಗೆ ಚರ್ಚಿಸುವುದು? ತಂದೆ ತಾಯಿ ಕೆಲವೊಮ್ಮೆ ನಿಮ್ಮ ಸಾಮರ್ಥ್ಯಗಳನ್ನು ತಿಳಿದಿದ್ದರೂ ಸಹ ತಮ್ಮ ಸಾಮಾಜಿಕ ಸ್ಥಾನಮಾನದ ಕಾರಣದಿಂದ ಅವರು ತಮ್ಮ ಗೆಳೆಯರು, ಸ್ನೇಹಿತರು, ಕ್ಲಬ್ಗಳಿಗೆ ಹೋದಾಗ, ಕೆಲವೊಮ್ಮೆ ಕೆರೆಗೆ ಬಟ್ಟೆಗಳನ್ನು ತೊಳೆಯುವುದಕ್ಕೆ ಹೋದಾಗ, ಹೀಗೆಲ್ಲ ಜನ ಸೇರಿದಾಗ, ಅವರೆಲ್ಲರ ಮಾತುಕತೆಗೆ ಮುಂದಾದಾಗ ಮಕ್ಕಳ ಬಗ್ಗೆ ಸಹಜವಾಗಿಯೇ ಮಾತುಗಳು ಹೊರಹೊಮ್ಮುತ್ತವೆ. ಆಗ ಅವರಿಗೆ ಕೀಳರಿಮೆ ಬರುತ್ತದೆ ಮತ್ತು ಅದಕ್ಕಾಗಿ ಅವರು ತಮ್ಮ ಮಕ್ಕಳ ಬಗ್ಗೆ ಅನೇಕ ದೊಡ್ಡ ಸಂಗತಿಗಳನ್ನು ಹೇಳುತ್ತಾರೆ. ತದನಂತರ ನಿಧಾನವಾಗಿ ಅವರದನ್ನು ಆಂತರಿಕಗೊಳಿಸಲಾರಂಭಿಸುತ್ತಾರೆ. ಮನೆಗೆ ಬಂದ ನಂತರ ಅದೇ ನಿರೀಕ್ಷೆಗಳನ್ನು ನೀಡುತ್ತಾರೆ. सहज प्रवृत्ति बनी ಮತ್ತು ಈ ನೈಸರ್ಗಿಕ ಪ್ರವೃತ್ತಿಯು ಸಾಮಾಜಿಕ ಜೀವನದಲ್ಲಿ ಉಳಿದಿದೆ. ಎರಡನೆಯದಾಗಿ ನೀವು ಚೆನ್ನಾಗಿ ಫಲಿತಾಂಶ ಪಡೆದಿದ್ದರೂ ಸಹ ಪ್ರತಿಯೊಬ್ಬರೂ ನಿಮ್ಮಿಂದ ಇನ್ನೂ ಏನೋ ಒಂದು ಹೊಸ ನಿರೀಕ್ಷೆಗಳನ್ನು ಇಟ್ಟುಕೊಂಡಿರುತ್ತಾರೆ. ನಾವು ರಾಜಕಾರಣದಲ್ಲಿದ್ದೇವೆ, ನಾವು ಎಷ್ಟೇ ಚುನಾವಣೆ ಗೆದ್ದರೂ ನಮ್ಮ ಮೇಲೆ ಎಂಥ ಒತ್ತಡ ನಿರ್ಮಾಣ ಆಗಿರುತ್ತದೆ ಎಂದರೆ ಸೋಲಲೇಬಾರದು ಎಂಬ ಒತ್ತಡ ಸೃಷ್ಟಿಸಲಾಗುತ್ತದೆ. ನೀವು 200 ಅಂಕ ತಂದಿದ್ದರೆ 250 ಏಕೆ ಪಡೆಯಬಾರದು, 250 ತಂದರೆ 300 ಏಕೆ ತರಬಾರದು, 300 ತಂದರೆ 350 ಏಕೆ ತರಬಾರದು ಎಂದು ಹೇಳುತ್ತಾರೆ. ಹೀಗೆ ಎಲ್ಲಾ ಕಡೆಯಿಂದ ಒತ್ತಡ ಸೃಷ್ಟಿಯಾಗುತ್ತದೆ. ಆದರೆ ಈ ಒತ್ತಡಗಳಿಗೆ ನಾವು ಮಣಿಯಬೇಕೆ? ದಿನವಿಡೀ ನಿಮಗೆ ಏನು ಹೇಳಲಾಗುತ್ತದೆ, ನಿಮ್ಮ ಸುತ್ತ ಏನು ಕೇಳುತ್ತಾರೆ ಎಂಬ ಬಗ್ಗೆ ಒಂದು ಕ್ಷಣ ಯೋಚಿಸಿ. 4 ಕಡೆಯಿಂದ ಕೇಳಿ ಬರುವ ವಿಷಯಗಳ ಬಗ್ಗೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತೀರಾ? ಅದು ನಿಮ್ಮೊಳಗೆ ನೀವು ನೋಡಿದಾಗ ನಿಮ್ಮ ಸಾಮರ್ಥ್ಯ, ನಿಮ್ಮ ಆದ್ಯತೆ, ನಿಮ್ಮ ಅಗತ್ಯತೆ, ನಿಮ್ಮ ಉದ್ದೇಶ ಮತ್ತು ಪ್ರತಿ ನಿರೀಕ್ಷೆಯನ್ನು ಅರಿತು ನಿಮ್ಮ ಅಪೇಕ್ಷೆಯೊಂದಿಗೆ ಅದರೊಂದಿಗೆ ಜೋಡಿಸಿ. ನೀವು ಎಂದಾದರೂ ಕ್ರಿಕೆಟ್ ಪಂದ್ಯ ವೀಕ್ಷಿಸಲು ಹೋಗಿದ್ದರೆ ಕೆಲವು ಬ್ಯಾಟ್ಸ್ಮನ್ಗಳು ಆಡಲು ಬರುವುದನ್ನು ನೀವು ನೋಡಿರುತ್ತೀರಿ. ಕ್ರಿಕೆಟ್ ಪಂದ್ಯ ನಡೆಯುವಾಗ ಇಡೀ ಕ್ರೀಡಾಂಗಣದಲ್ಲಿ ಸಾವಿರಾರು ಜನರು ಇರುತ್ತಾರೆ. ಪಂದ್ಯ ನಡೆಯುವಾಗ ಅವರೆಲ್ಲ ಹುಮ್ಮಸ್ಸಿನಿಂದ 4, 6, 6 ಎಂದು ಕೂಗಲಾರಂಭಿಸುತ್ತಾರೆ. ನಿರೀಕ್ಷೆಯು ಅವರದ್ದೇ ಆದ ರೀತಿಯಲ್ಲಿ ಆಟಗಾರರ ಮೇಲೆ ಇರುತ್ತದೆ. ಪ್ರೇಕ್ಷಕರ ಬೇಡಿಕೆ ಮೇರೆಗೆ ಆಟಗಾರ ಬೌಂಡರಿ ಮತ್ತು ಸಿಕ್ಸರ್ ಬಾರಿಸುತ್ತಾರೆಯೇ? ಯಾವುದೇ ಆಟಗಾರರು ಇದನ್ನು ಮಾಡುತ್ತಾರೆಯೇ? ಇಲ್ಲ ಅಲ್ಲವೇ? ಯಾರು ಎಷ್ಟೇ ಕೂಗುತ್ತಿದ್ದರೂ ಅವರ ಗಮನ ಮಾತ್ರ ಬರುತ್ತಿರುವ ಚೆಂಡಿನ ಮೇಲೆ ಇರುತ್ತದೆ. ಆ ಬೌಲರ್ನ ಮನಸ್ಸನ್ನು ಅಧ್ಯಯನ ಮಾಡಲು ಪ್ರಯತ್ನಿಸುತ್ತಾನೆ. ಆ ಚೆಂಡು ಹೇಗೆ ಬರುತ್ತದೋ ಹಾಗೆ ಆಡುತ್ತಾನೆ. ಆಟಗಾರ ಪ್ರೇಕ್ಷಕರು ಕೂಗುತ್ತಾರೆ ಎಂಬ ಕಾರಣಕ್ಕಾಗಿ ಹಾಗೆ ಮಾಡುವುದಿಲ್ಲ, ಗಮನ ಇಟ್ಟು ಆಡುತ್ತಾನೆ. ನೀವು ಕೂಡ ನಿಮ್ಮ ಚಟುವಟಿಕೆಗಳ ಮೇಲೆ ಗಮನ ಹರಿಸಿದ್ದೇ ಆದಲ್ಲಿ ಎಷ್ಟೇ ಒತ್ತಡ ಉಂಟಾದರೂ, ಯಾವುದೇ ನಿರೀಕ್ಷೆ ಇದ್ದರೂ ನೀವು ಅದನ್ನು ಗೆಲ್ಲಲು ಸಾಧ್ಯವಾಗುತ್ತದೆ. ನೀವು ಆ ಒತ್ತಡದಂತಹ ತೊಂದರೆಗಳಿಂದ ಹೊರಬರುತ್ತೀರಿ. ಹಾಗಾಗಿ ಒತ್ತಡಕ್ಕೆ ಒಳಗಾಗಬೇಡಿ ಎಂದು ನಾನು ನಿಮ್ಮನ್ನು ಒತ್ತಾಯಿಸುತ್ತೇನೆ. ಹೌದು, ಕೆಲವೊಮ್ಮೆ ಒತ್ತಡವನ್ನು ವಿಶ್ಲೇಷಿಸಬೇಕಾಗುತ್ತದೆ. ಒಮ್ಮೊಮ್ಮೆ ನೀವು ನಿಮ್ಮನ್ನು ಕಡಿಮೆ ಎಂದು ಅಂದಾಜಿಸಿ ಕೀಳರಿಮೆಯಿಂದ ನೋಡುತ್ತೀರಿ. ನಿಮ್ಮಲ್ಲಿ ಸಾಮರ್ಥ್ಯ ತುಂಬಾ ಇದೆ, ನೀವು ಹೊಸತನ್ನು ಮಾಡಲು ಯೋಚಿಸಿದಷ್ಟು ಕೀಳುಭಾವ ಮೂಡಿಸಿಕೊಂಡಿರುತ್ತೀರಿ. ಕೆಲವೊಮ್ಮೆ ಅಪೇಕ್ಷೆ ಅತಿ ದೊಡ್ಡ ಶಕ್ತಿಯಾಗುತ್ತದೆ, ಅದು ಚೈತನ್ಯ ತುಂಬುತ್ತದೆ. ಅಪೇಕ್ಷೆಯ ಬಗ್ಗೆ ತಂದೆ ತಾಯಿ ಏನು ಮಾಡಬೇಕು ಎಂದು ಮೊದಲೇ ಹೇಳಿದ್ದೇನೆ. ಸಾಮಾಜಿಕ ಒತ್ತಡದಲ್ಲಿ ಪೋಷಕರು ತಮ್ಮ ಮಕ್ಕಳ ಮೇಲೆ ಒತ್ತಡವನ್ನು ಯಾವುದೇ ಕಾರಣಕ್ಕೂ ಹೇರಬಾರದು. ಹಾಗೆಂದ ಮಾತ್ರಕ್ಕೆ ಮಕ್ಕಳು ತಮ್ಮ ಸಾಮರ್ಥ್ಯಕ್ಕಿಂತ ಕಡಿಮೆ ಎಂದು ತಮ್ಮನ್ನು ತಾವು ಅಂದಾಜು ಮಾಡಿಕೊಳ್ಳಲು ಬಿಡಬಾರದು. ಅಲ್ಲದೆ ನೀವು ಈ ಎರಡೂ ವಿಷಯಗಳಿಗೆ ಒತ್ತು ನೀಡಿದರೆ ಅಂತಹ ಸಮಸ್ಯೆಗಳನ್ನು ನೀವು ಸುಲಭವಾಗಿ ಹೊರಬಂದು ಸಮಸ್ಯೆಗಳನ್ನು ಬಗೆಹರಿಸಲು ಸಾಧ್ಯವಾಗುತ್ತದೆ.